ಚಿಂತಾಮಣಿ ಶಾಸಕ ಎಂ ಸಿ ಸುಧಾಕರ್ ಸಚಿವರಾಗಿದ್ದು ಹೇಗೆ ಮೂರು ಬಾರಿ ಶಾಸಕರು ಮೊದಲ ಬಾರಿಗೆ ಮಂತ್ರಿ ಸ್ಥಾನ ತಂದೆ ತಾತನ ಹಾದಿಯಲ್ಲಿ ಸುಧಾಕರ್ ಸವಾಲುಗಳು ಏನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ಚಿಕ್ಕಬಳ್ಳಾಪುರ ಕೆ ಮತ್ತೊಬ್ಬ ಸುಧಾಕರ್ ಈಗ ಸಚಿವರಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಎಸ್ ನಾವೇನು ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಮಾತನಾಡ್ತಾ ಇಲ್ಲ ಚಿಂತಾಮಣಿಯ ಶಾಸಕರು ಡಾಕ್ಟರ್ ಎಂ ಸಿ ಸುಧಾಕರ್ ಹಿಂದೆ ಡಾಕ್ಟರ್ ಕೆ ಸುಧಾಕರ್ ಕೂಡ ಡಾಕ್ಟ್ರೆ ಇವರು ಕೂಡ ವೈದ್ಯರೆ ಸೊ ಕ್ಷೇತ್ರ ಬೇರೆ ಬೇರೆ ಡಾಕ್ಟರ್ ಎಮ್ ಸಿ ಸುಧಾಕರ್ ಮೂರನೇ ಬಾರಿಗೆ ಶಾಸಕರಾಗಿದ್ದಾರೆ ಹಿಂದೆ ಎರಡು ಬಾರಿ ಕಾಂಗ್ರೆಸ್ನಲ್ಲಿ ಗೆದ್ದು ಶಾಸಕರಾಗಿದ್ದರು ಆದರೆ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟು ಕಾಂಗ್ರೆಸ್ನ ಟಿಕೆಟ್ ಸಿಗದೆ ಬೇಜಾರಾಗಿ ಇಂಡಿಪೆಂಡೆಂಟಾಗಿ ಎರಡನೇ ಸ್ಥಾನಕ್ಕೆ ಪಡ್ಕೊಂಡಿದ್ರು ಎರಡನೇ ಸ್ಥಾನಕ್ಕೆ ತೃಪ್ತಿ ಪಟ್ಟಿದ್ದರು ಸೋತಿದ್ದರು ಮತ್ತು ಕಾಂಗ್ರೆಸ್ಗೆ ಬಂದು ಈಗ ಮತ್ತೆ ಮೂರನೇ ಬಾರಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ ಮಂತ್ರಿ ಕೂಡ ಆಗಿದ್ದಾರೆ ಸೊ ಒಂದು ರೀತಿ ಹೆಂಗೆ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ದಬ್ಬಾಳಿಕೆ ಮಾಡ್ತಾಯಿದ್ರು ಅನ್ನೋ ಒಂದು ಆರೋಪವನ್ನು ಡಾಕ್ಟರ್ ಎಂ ಸಿ ಸುಧಾಕರ್ ಮಾಡ್ತಾಯಿದ್ರು ಈಗ ಆ ದಬ್ಬಾಳಿಕೆ ಇಲ್ಲ ಇನ್ನೇನಿದು ಪ್ರಜಾಪ್ರಭುತ್ವ ಆಳ್ವಿಕೆ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಅಂತ ಡಾಕ್ಟರ್ ಎಮ್ ಸಿ ಸುಧಾಕರ್ ಹೇಳ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಈಗ ಸಚಿವರಾಗಿದ್ದಾರೆ ಸೊ ಡಾಕ್ಟರ್ ಎಮ್ ಸಿ ಸುಧಾಕರ್ ಅವರ ತಾತ ಆಂಜನೇಯ ರೆಡ್ಡಿ ಇವರು ಕೂಡ ಶಾಸಕರಾಗಿದ್ದರು ಎಮ್ ಎಲ್ ಸಿ ಕೂಡ ಆಗಿದ್ದರು ಮೂರು ಬಾರಿ ಶಾಸಕರಾಗಿದ್ದರು ಎರಡು ಬಾರಿ ಎಮ್ ಎಲ್ ಸಿ ಆಗಿದ್ದರು ಜೊತೆಗೆ ಎಮ್ ಸಿ ಸುಧಾಕರ್ ಅವರ ತಂದೆ ಚೌಡ್ರೆಡ್ಡಿ ಎಮ್ ಸಿ ಚೌಡ್ರೆಡ್ಡಿ ಕೂಡ ಐದು ಬಾರಿ ಶಾಸಕರಾಗಿದ್ದರು ಚಿಂತಾಮಣೆಯಿಂದ ಶಾಸಕರಾಗಿದ್ದರು ಅಂದರೆ ತಂದೆ ಕೂಡ ಶಾಸಕರಾಗಿದ್ದರು ಚಿಂತಾಮಣಿಯಿಂದ ತಾತ ಕೂಡ ಶಾಸಕರಾಗಿದ್ದರು ಒಂದು ರೀತಿ ರಾಜಕಾರಣದ ಪರಂಪರೆಯನ್ನು ಹೊಂದಿರತಕ್ಕಂಥ ಕುಟುಂಬ ಆ ಒಂದು ರಾಜಕಾರಣದ ಪರಂಪರೆಯನ್ನು ಕಂಟಿನ್ಯೂ ಮಾಡಿದ್ದಾರೆ ಡಾಕ್ಟರ್ ಎಮ್ ಸಿ ಸುಧಾಕರ್ ಎಮ್ ಸಿ ಸುಧಾಕರ್ ನಾನು ಆಗಲೇ ಡಾಕ್ಟರ್ ಎಮ್ ಸಿ ಸುಧಾಕರ್ ಡೆಂಟಲ್ ವೈದ್ಯರು ಇವರು ಲೆಕ್ಚರರ್ ಕೂಡ ಆಗಿದ್ದರು ಉಪನ್ಯಾಸಕ ವೃತ್ತಿಯನ್ನು ಮಾಡ್ತಾಯಿದ್ರು ಐವತ್ನಾಲ್ಕು ವರ್ಷ ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಮೊದಲನೇ ಬಾರಿಗೆ ಶಾಸಕರು ಎರಡು ಸಾವಿರದ ಎಂಟರಲ್ಲಿ ಎರಡನೇ ಬಾರಿಗೆ ಶಾಸಕರಾಗಿದ್ದರು ಆಮೇಲೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಸೋತಿದ್ದರು ಈಗ ಮೊದಲ ಬಾರಿಗೆ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ನಾವು ಸಾಕಷ್ಟು ಸಲ ಕೇಳ್ತಿರ್ತೀವಿ ಪ್ರದೀಪ್ ಈಶ್ವರವ್ರ ಕಾ ಮಾತಲ್ಲಿ ನಮ್ಮ ಗುರುಗಳು ಎಮ್ ಸಿ ಸುಧಾಕರ್ ಅವರು ಅಂತ ನೋಡ್ತಾರೆ ಏನು ಮಾಡ್ತೀವಿ ಅಂತ ಪ್ರದೀಪ್ ಈಶ್ವರ್ ಗೆಲುವು ಕೂಡ ಎಮ್ ಸಿ ಸುಧಾಕರ್ ಕಾರಣ ಅನ್ನೋ ಮಾತುಗಳು ಇದ್ದಾವೆ ಒಟ್ನಲ್ಲಿ ಎಮ್ ಸಿ ಸುಧಾಕರ್ ಮೊದಲ ಬಾರಿಗೆ ಮಂತ್ರಿ ಆಗಿದ್ದಾರೆ ನಾನು ಕೂಡ ಅವ್ರನ್ನ ಮಾತಾಡ್ಸಿದ್ದೆ ಹಿಂದೆ ಪ್ರಚಾರದ ಟೈಮಲ್ಲಿ ಚಿಂತಾಮಣಿಗೆ ಹೋದಾಗ ಸೊ ನಾನು ಮಂತ್ರಿ ಆಗೇ ಆಗ್ತೀನಿ ಗೆದ್ದೇ ಗೆಲ್ತೀನಿ ಚಿಂತಾಮಣಿ ಜನ ಗೆಲ್ಲಿಸ್ತಾರೆ ನೋಡ್ತಾ ಇರಿ ಮಂತ್ರಿ ಆಗ್ತೀನಿ ಅಂತಿದ್ರು ಸೊ ಮಂತ್ರಿ ಆಗಿದ್ದಾರೆ ಚಿಂತಾಮಣಿಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೊ ಹೊಸ ರೀತಿಯ ಅಭಿವೃದ್ಧಿಯ ರಾಜಕಾರಣಕ್ಕೆ ನಾಂದಿ ಹಾಡ್ತಾರೆ ಎಂ ಸಿ ಸುಧಾಕರ್ ಅನ್ನೋ ನಿರೀಕ್ಷೆ ಸಾಕಷ್ಟಿದೆ ಆ ನಿರೀಕ್ಷೆಯನ್ನು ಉಳಿಸ್ಕೊಳ್ತಾರ ಎಮ್ ಸಿ ಸುಧಾಕರ್ ನಿಮ್ಮ ಪ್ರಕಾರ ನೀವೇನು ಹೇಳ್ತೀರಾ ಎಂ ಸಿ ಸುಧಾಕರ್ಗೆ ಆ ಒಂದು ಅಭಿವೃದ್ಧಿಯ ರಾಜಕಾರಣ ಮಾಡುವಂಥ ಕೆಪಾಸಿಟಿ ಇದೆ ಸೊ ಯಾವ ಥರ ರಾಜಕಾರಣನ ಬಯಸ್ತೀರ ನೀವು ಚಿಂತಾಮಣಿಯ ಕ್ಷೇತ್ರದ ಜನ ಆಗಿದ್ದುಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಂದ ಏನಾದರೂ ನಿರೀಕ್ಷೆ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ